ಟಿವಿ 24 ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ತಾಲೂಕಿನ ಮಲ್ಲಿಗವಾಡ ಗ್ರಾಮದಲ್ಲಿ ಇಂದು ಮಳೆಯಾಗಿ ಗುರ್ಜಿ ಪೂಜೆ ಆಚರಣೆ ಮಾಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಶತಮಾನಗಳಿಂದಲೂ ಆಚರಣೆಯಲ್ಲಿರುವ ಗುರ್ಜಿ ಪೂಜೆ ವಿಶಿಷ್ಟವಾಗಿರುವುದರಿಂದ ನಂತರ ವ್ಯಕ್ತಿ ಅಥವಾ ಬಾಲಕನ ತಲೆ ಮೇಲೆ ರೊಟ್ಟಿ ಬೇಯಿಸುವ ಹಂಚು ಇಟ್ಟು ಅದರ ಮೇಲೆ ಆಕಳ ಸಗಣಿಯಿಂದ ತಯಾರಿಸಿದ ಗುರ್ಜಿ ಹೊರೆಸಿ ಆನಂತರ ಗುರ್ಜಿ ಹೊತ್ತವನ ಹಿಂದೆ ರೈತ ಮಹಿಳೆಯರು ಗುರ್ಜಿ ಗುರ್ಜಿ ಎಂದು ಹಾಡು ಹಾಡುತ್ತಾ ಗ್ರಾಮದ ಪ್ರತಿ ಮನೆ ಮನೆ ಮುಂದೆ ಹೋಗಿ ನಿಲ್ಲಬೇಕು. ಆಗ ಮನೆಯವರು ಬಂದು ಗುರ್ಜಿ ಹೊತ್ತವನ ತಲೆ ಮೇಲೆ ನೀರು ಸುರಿದು ಗುರ್ಜಿ ಪೂಜೆ ಮಾಡುತ್ತಾರೆ. ಮನೆಯಲ್ಲಿದ್ದ ಜೋಳ, ರೊಟ್ಟಿ, ಪಲ್ಲೆ, ಪುಡಿಗಾಸು, ಮಾಸಿದ ಬಟ್ಟೆಗಳನ್ನು ನೀಡುತ್ತಾರೆ. ಹೀಗೆ ಸಂಗ್ರಹವಾದ ಧಾನ್ಯ ಹಣವನ್ನು ಐದನೇ ದಿನ ಅನ್ನ ಸಂತರ್ಪಣೆ ನಡೆಸಿ ಮಳೆರಾಯನಿಗೆ ಪೂಜೆ ಸಲ್ಲಿಸುವ ಪದ್ಧತಿಯೇ ಈ ಗುರ್ಜಿ ಪೂಜೆಯ ವಿಶೇಷತೆ. ಈ ಮುಂಗಾರಿನ ಕೃಷಿ ವರ್ಷ ಆರಂಭದಿಂದ ಈವರೆಗೂ ಕೂಡ ಮಳೆರಾಯನ ಮುನಿಸಿನಿಂದಾಗಿ ಜನತೆ ಭೀಕರ ಬರ ಎದುರಿಸಬೇಕಾಗಬಹುದು. 2022-23 ಸಾಲಿನ ಕೃಷಿ ವರ್ಷ ಆರಂಭಗೊಂಡು ತಿಂಗಳು ಗತಿಸಿದರೂ ಮಳೆರಾಯ ತನ್ನ ಮುನಿಸು ತೋರಿರುವ ಮುನ್ಸೂಚನೆ ಕಾಣಸಿಗುತ್ತಿಲ್ಲ. ಆಗಸದಲ್ಲಿನ ಕಪ್ಪು ಮೋಡಗಳು ಹನಿಗಳಿಗಾಗಿ ಭೂದೇವಿಯನ್ನು ಸ್ಪರ್ಶಿಸುವಲ್ಲಿ ಹಿಂದೇಟು ಹಾಕುತ್ತಿವೆ. ಹೀಗಾಗಿ ಕೃಷಿಕರು ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದೇ ವೇಳೆ ಮಲ್ಲಿಗವಾಡ ಗ್ರಾಮದ ಪ್ರಮುಖರಾದಂತಹ ಹನುಮಂತಪ್ಪ ಮಲ್ಲಿಗವಾಡ್, ಮುತ್ತು ಕುರಿ, ಶಿವಾನಂದ ತೋಟದ್, ಚಂದ್ರು ಮಜ್ಜೇಗುಡ್ಡ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ವರದಿ ಸಂತೋಷ ದೊಡ್ಡಮನಿ, ಹುಬ್ಬಳ್ಳಿ ಧಾರವಾಡ. ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.